ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಒಫಿಡಿಯನ್. ಇವತ್ತು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಇವತ್ತು ನಾವು ಹೋದಂಥದ್ದು ಎಣ್ಮಕಜೆ ಗ್ರಾಮ ಪಂಚಾಯತ್ನ ಪ್ರೆಸಿಡೆಂಟ್ ಆದ ಸೋಮಶೇಖರ ಜೆ ಎಸ್ ಅವರ ಮನೆಗೆ. ಅಲ್ಲಿ ಹಿಂದಿನ ದಿವಸ ರಾತ್ರಿ ಒಂದು ಮರಿ, ಅಂದರೆ ನಾಗರ ಹಾವಿನ ಮರಿ ಒಂದು ಬಂದಿದೆ ಅಂತ ಅವರಿಗೆ ಗೊತ್ತಾಯಿತು. ಆದರೂ ಅದು ಅದೃಷ್ಟಕ್ಕೆ ಹೋಗಲಿ ಅಂತ ಹೇಳಿ ಅವರು ಅಲ್ಲಿಯೇ ಬಿಟ್ಟಿದ್ರು. ಅದರ ನಂತರ ಮರುದಿವಸ ಬೆಳಿಗ್ಗೆ ಅವರು ಎಷ್ಟು ನೋಡಿದ್ರು ಅದು ಹೋಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮನ್ನ ಕರೆದ್ರು. ನಾವು ಹೋಗಿ ಅದನ್ನ ಅದರ ಪರಿಸ್ಥಿತಿ ನೋಡಿ ಅದನ್ನ ಅಲ್ಲಿಂದ ರೆಸ್ಕ್ಯೂ ಮಾಡಿ, ಅದು ಕೂಡ ಅವರು ಹೇಳಿದ್ರು ಇದು ನಮ್ಮ ಸ್ವಲ್ಪ ಜಾಗ ಉಂಟು, ಅಲ್ಲಿಯೇ ನೀವು ರಿಲೀಸ್ ಮಾಡಬಹುದು ಅಂತಾದ್ರೆ ಅಲ್ಲಿಯೇ ರಿಲೀಸ್ ಮಾಡಿ, ಸುತ್ತಮುತ್ತಲೂ ಎಲ್ಲಿಯೂ ಮನೆ ಇಲ್ಲ. ಅದೇ ರೀತಿ ಅದಕ್ಕೆ ಉತ್ತಮವಾದ ಒಂದು ವಾತಾವರಣ ಇರುವಂತಹ ಒಂದು ಜಾಗ, ನೀರು ಮತ್ತು ಅದಕ್ಕೆ ಬೇಕಾದಂತಹ ಒಂದು ಕಾಡು ಅದೇ ಸ್ಥಳದಲ್ಲಿ ಉಂಟು ಅಂತ ಹೇಳಿ. ಹಾಗಾಗಿ ನಾವು ಅವರ ಮನೆಯಿಂದ ರೆಸ್ಕ್ಯೂ ಮಾಡಿ ಅಲ್ಲೇ ಹತ್ತಿರ ಇದ್ದಂತಹ, ಎಲ್ಲಿಯೂ ಹತ್ತಿರ ಮನೆ ಇಲ್ಲದಂತಹ ಚಂದದ ಒಂದು ಕಾಡಿತ್ತು, ಹಾಗಾಗಿ ಅಲ್ಲಿಯೇ ರಿಲೀಸ್ ಮಾಡಿದ್ದೇವೆ. ನಾವು ಆ ಹಾವನ್ನ ಸೇಫ್ ಆಗಿ ರಿಲೀಸ್ ಮಾಡಿದ್ದೇವೆ. ಮತ್ತು ಯಾವತ್ತು ನಾನು ನಿಮ್ಮಲ್ಲಿ ಹೇಳುವ ಹಾಗೆ, ವನ್ಯಜೀವಿಗಳನ್ನ ಸಂರಕ್ಷಿಸಿ, ವನ್ಯಜೀವಿಗಳಿಗೆ ನೀವಾಗಿ ಆಹಾರ ಕೊಡ್ಲಿಕ್ಕೆ ಹೋಗಬೇಡಿ. ಪರಿಸರವನ್ನ ಆದಷ್ಟು ಉಳಿಸಿ, ಮರ ಗಿಡಗಳನ್ನ ಬೆಳೆಸಿ, ಪ್ಲಾಸ್ಟಿಕ್ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಿ, ಆಹಾರವನ್ನ ಯಾವತ್ತೂ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇಷ್ಟು ಹೇಳ್ತಾ ಮಿಸ್ಟರ್ ಒಫಿಡಿಯನ್ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.